ವಾಸಿಂ ಪಠಾಣ್ಗೆ ಅವತ್ತಿನಿಂದ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಾರೆ. ಇವತ್ತಿನಿಂದ ವಾಸಿಂ ಪಠಾಣ್ಗೆ ಫುಲ್ ಡ್ರಿಲ್ ಆಗುತ್ತೆ ಪೊಲೀಸ್ ಕಡೆಯಿಂದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಒಂದು ಗಲಭೆ, ಗಲಭೆಯ ಜೊತೆಯಲ್ಲಿ ಪೊಲೀಸರಿಗೆ ಕಲ್ ತಗೊಂಡು ಹೊಡೆದಿದ್ದು ಇಬ್ರು ಕಾನ್ಸ್ಟೇಬಲ್ಗಳನ್ನ ಸೈಜ್ ಗಲ್ ಎತ್ತ ಹಾಕಿ ಸಾಯಿಸಬೇಕು ಅನ್ನುವಂತಹ ಸಂಚು ಮಾಡಿದ್ರು, ಕೊಲೆ ಮಾಡೋಕೆ ಅನ್ನುವಂತಹ ಮಾಹಿತಿ ಕೂಡ ಹೊರಬಂದಿತ್ತು. ಯಾರು ಪೋಸ್ಟ್ ಹಾಕಿದ್ದ, ಸೆಕೆಂಡ್ ಪಿ ಯು ಸಿ ಓದ್ತಾ ಇರೋ ಹುಡುಗ ಈಗ ಆಲ್ರೆಡಿ ಅರೆಸ್ಟ್ ಆಗಿದ್ದಾನೆ, ಆತನನ್ನು ಕೂಡ ಕೊಲೆ ಮಾಡೋಕೆ ಸಂಚನ ರೂಪಿಸಿದ್ರು. ಇವೆಲ್ಲವೂ ಹಲವಾರು ವಿಚಾರಗಳಿದೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಾಸಿಂ ಪಠಾಣ್ರನ್ನ ಒಂದೊಂದೇ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದುಕೊಳ್ಳೋ ಕೆಲಸಗಳು ಕೂಡ ಬಹಳ ತ್ವರಿತವಾಗಿ ನಡೆಯುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಇದೀಗ ಇಬ್ರು ಪೊಲೀಸರನ್ನ ಆ ವಿಚಾರ ಕೇಳಿ ನಮಗೆ ಒಂದು ರೀತಿ ಭಯ ಆಗ್ತಿತ್ತು. ಏನಪ್ಪ ಇವರುಗಳು ಮನುಷ್ಯರ, ಏನಪ್ಪ ಇವರು ಈ ರೀತಿಯಾಗಿ ಪ್ಲಾನ್ ಮಾಡಿದಾರಲ್ಲ, ಕರ್ತವ್ಯ ನಿರತ ಪೊಲೀಸರಿಗೆ ಸೈಜ್ ಗಾಲಿ ಎತ್ತ ಹಾಕಿ ಸಾಯಿಸಬೇಕು ಅಥವಾ ಕೊಲೆ ಮಾಡೋಕ್ಕೆ ಪ್ಲಾನ್ ಮಾಡಿದ್ರು ಅಂದರೆ ಚಿಕ್ಕ ಪುಟ್ಟ ಮಾತು ಅಲ್ಲವೇ ಅಲ್ಲ, ಅದು ಕೊಲೆ. ಅದರಲ್ಲೂ ಯೂನಿಫಾರ್ಮ್ನಲ್ಲಿದ್ದಂತಹ ಪೊಲೀಸರ ಮೇಲೆ, ಆಮೇಲೆ ಯಾರ ಸೆಕೆಂಡ್ ಪಿ ಯು ಸಿ ಹುಡುಗ ಈಗ ಪೋಸ್ಟನ್ನು ಹಾಕಿ ಪೊಲೀಸರ ಅತಿಥಿಯಾಗಿದ್ದಾನೆ, ಆತನನ್ನು ಕೂಡ ಕೊಲೆ ಮಾಡೋಕ್ಕೆ ಇವರು ಸಂಚು ರೂಪಿಸಿದ್ರು. ಈ ಗಲಭೆ ಕೋರರು ಕಿಡಿಗೇಡಿಗಳು ಅನ್ನುವಂತಹ ಸುದ್ದಿಗಳೇನು ಓಡಾಡ್ತಾ ಇತ್ತು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಹೌದಾ ನಿಜಾನ ಇದೆಲ್ಲವನ್ನ ಕೂಡ ಪೊಲೀಸರು ತನಿಖೆ ಮಾಡ್ತಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಜಾವಿದ್ ನೀಡ್ತಾರೆ. ಜಾವಿದ್, ಫೈನಲ್ಲಿ ವಾಸಿಂ ಪಠಾಣ್ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ, ಪೊಲೀಸರ ಅತಿಥಿಯಾಗಿದ್ದಾರೆ. ಸೊ ಈಗಿನಿಂದಲೇ ಈ ಕ್ಷಣದಿಂದಲೇ ಫುಲ್ ಡ್ರಿಲ್ ಅಂತ ಅಂದ್ಕೊಳ್ಬಹುದಾ? ನಿಜವಾಗ್ಲೂ ವಿದ್ಯಾ ಏನಂತ ಹೇಳಿದ್ರೆ, ಈಗಷ್ಟೇ ಈಗ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಈ ವಾಸಿಮನ್ನ ಪೊಲೀಸರು ಕರೆ ತಂದಿದ್ದಾರೆ. ಸುಮಾರು 4 ದಿನಗಳಿಂದ ಏನಂತ ಹೇಳಿದ್ರೆ ಈ ಒಂದು ವಾಸಿಮಿಗೆ ಏನಂತ ಹೇಳಿದ್ರೆ ಹಿಡೀಲಿಕ್ಕೆ ಎಲ್ಲ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇತ್ತು. ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಏನಂತ ಹೇಳಿದ್ರೆ ಈ ವಾಸಿಂ ಒಂದು ಏನಂತ ಹೇಳಿದ್ರೆ ವಿಡಿಯೋವನ್ನ ಬಿಡುಗಡೆ ಕೂಡ ಮಾಡಿದ್ದ. ಈ ಹಿನ್ನೆಲೆ ಏನಂತ ಹೇಳಿದ್ರೆ ಇವತ್ತು ಕೋರ್ಟು ಅಥವಾ ಏನಂತ ಹೇಳಿದ್ರೆ ಪೊಲೀಸ್ ಠಾಣೆಗೆ ಈ ವಾಸಿಂ ಏನಂತ ಹೇಳಿದ್ರೆ ಸರೆಂಡರ್ ಆಗ್ತಾನೆ ಅಂತ ಮಾಹಿತಿ ಬಂದಿತ್ತು. ಆದ್ರೆ ಪೊಲೀಸರು ಏನಂತ ಹೇಳಿದ್ರೆ ಈತನನ್ನ ಈಗ ಕರೆ ತಂದಿರುವಂತದ್ದು, ಬಹುಶಃ ಏನಾದ್ರು ಮಟ್ಟಿಗೆ ಮುಂಬೈನಲ್ಲಿ ಏನಂತ ಹೇಳಿದ್ರೆ ಈತ ಅಡಗಿದ್ದ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅಲ್ಲಿಂದ ಏನಂತ ಹೇಳಿದ್ರೆ ಬೆಳಗಾವಿ ಮಾರ್ಗವಾಗಿ ಆತನನ್ನ ಈಗ ಸದ್ಯಕ್ಕೆ ಏನಂತ ಹೇಳಿ ಹುಬ್ಬಳ್ಳಿ ಠಾಣೆಗೆ ಕರೆ ತಂದಿರುವಂತದ್ದು. ಈ ನಡುವೆ ಏನಂತ ಹೇಳಿದ್ರೆ ಆತನಿಂದ ಸಾಕಷ್ಟು ಏನಂತ ಹೇಳಿದ್ರೆ ವಿಚಾರಗಳನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ. ಯಾವ ರೀತಿಯಾಗಿ ಆ ಘಟನೆಯಲ್ಲಿ ಏನಂತ ಹೇಳಿದ್ರೆ ಈತ ಭಾಗವಹಿಸಿದ್ದ ಅನ್ನುವಂತ ಎಲ್ಲ ಮಾಹಿತಿಯನ್ನ ಸದ್ಯಕ್ಕೆ ಏನಂತ ಹೇಳಿದ್ರೆ ಪೊಲೀಸರು ಕಲೆ ಹಾಕಿರುವಂತದ್ದು. ವಿದ್ಯಾ, ಆತನಿಂದ ಬಾಯಿ ಒಡಿಸಬೇಕಾಗಿರೋ ವಿಚಾರ ಬಹಳಷ್ಟಿದೆ. ಧನ್ಯವಾದ ಜಾವಿದ್ ತಮ್ಮೆಲ್ಲ ಮಾಹಿತಿ.